ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಪ್ರೆಸ್ ಮೀಟ್ ಅಂತ ಏನಿಲ್ಲ, ನಮ್ಮ ಈ ತಾಲೂಕು ನಮ್ಮ ಡಿಸ್ಟಿಕ್ ರಾಜಕೀಯದಲ್ಲಿ ನಾವು ಮೊದಲಿಂದ ಆಲೂಂಗರ ಜೊತೆಯಿಂದ ಇದ್ದೀವಿ. ನಾವು ರಾಜಕೀಯ ಮಾಡಿಕೊಂಡು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಒಂದು ಡೆವಲಪ್ಮೆಂಟ್ ಕೆಲಸಗಳಾಗ್ಬೋದು ಎಲ್ಲ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಯುವತರಿಗೆಲ್ಲ ಯುವಕರಿಗೆಲ್ಲ ದಾರಿ ತಪ್ಪಿಸುವಂಥ ರಾಜಕೀಯಗಳು ನಡೀತಾ ಇದೆ. ಮುಂದಿನ ಪೀಳಿಗೆಗೆ ಕರೆಕ್ಟಾದ ನಮ್ಮ ಡಿಸ್ಟಿಕ್ಕಲ್ಲಿ ಲೀಡರ್ಗಳಿಲ್ಲದೆ ಆಗಿದೆ ಮೈನು. ಆ ಇರೋರು ಅವರು ಸ್ವಂತಕ್ಕೆ ಕಚ್ಚಾಟಗಳಿಗೋಸ್ಕರ, ಅವ್ರ ಸ್ವಂತ ವಿಷಯಗಳಿಗೋಸ್ಕರ ಜನಗಳನ್ನು ದಾರಿ ತಪ್ಪಿಸಿ ಒಂದು ವಿಚಿತ್ರವಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದೇ ಅವರಿಗೆ ಒಂದು ಗುರಿ ಅನ್ನೋದಿಲ್ಲ ರಾಜಕೀಯ ವ್ಯಕ್ತಿಗಳಿಗೆ. ನಮ್ಮ ಡಿಸ್ಟಿಕ್ಕಲ್ಲಿ ಆ ಥರ ಆಗಿದೆ. ಅದರಿಂದ ಈ ಎಂ ಪಿ ಎಲೆಕ್ಷನ್ ಬರ್ತದೆ. ನಾವೊಂದು 10 ವರ್ಷದಿಂದ ಕಾರಣಾಂತರಗಳಿಂದ ನಿಮಗೆಲ್ಲ ಗೊತ್ತಿರ್ತವೆ ಏನಾಗಿದೆ ಅಂತ. ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಅದು ಏನಂತ. ನಾನು ಒಂದು 10 ವರ್ಷಗಳಿಂದ ಗ್ಯಾಪ್ ಇದ್ದೀನಿ. ನಾನು ಒಂದು 20 ವರ್ಷ ರಾಜಕೀಯದಲ್ಲಿ ಗುರುತಿಸ್ಕೊಂಡು ಎಲ್ಲ ಇದರಲ್ಲಿ ಮಾಡಿ, ಮತ್ತು ಎಮ್ ಎಲ್ ಎ ಎಲೆಕ್ಷನ್ಗಳು ಎಲ್ಲ ನಡೆದಾಗ ರಿಸರ್ವೇಷನ್ ಆದಾಗ ಫಸ್ಟ್ ಧ್ವನಿ ಎತ್ತಿದ್ದೆ ನಾವು. ಲೋಕಲ್ ಕ್ಯಾಂಡಿಡೇಟ್ ಕೊಡಬೇಕು ಅಂತ ಧ್ವನಿ ಎತ್ತಿದ್ದೆ ನಾವು. ನಾವು ಕುಡುವಲ್ ಮಂಜು ಆಗ್ಬೋದು, ಕಲ್ಪಲ್ ಪ್ರಕಾಶ್ ಆಗ್ಬೋದು, ಇಂಥವ್ರು ಕೆಲವರು ಸೇರಿಬಿಟ್ಟು ಒಮ್ಮತವಾಗಿ ಲೋಕಲ್ ಲೀಡರ್ ಕೊಡಬೇಕು ಅಂತ ಇದು ಮಾಡಿದ್ರು ರಿಸರ್ವೇಷನ್ ಆದಾಗ. ಆವಾಗಿಂದನೇ ಸ್ವಲ್ಪ ಏರ್ಪೇರುಗಳಾಗಿ ಲೋಕಲ್ ಲೀಡರ್ಗಳಿಗೆ ಕೊಡದೆ ಇಲ್ಲಿ ಜನಗಳು ಯಾರಂತೂ ಪರಿಚಯನೇ ಇಲ್ಲ. ಇವಾಗ ಇರೋಂಥ ಲೀಡರ್ಗಳಿಗೆ ಜನಪ್ರತಿನಿಧಿಗಳಾಗಿರ್ತಾರೆ, ಯಾರು ಏನು ಆ ಊರಲ್ಲಿ ಯಾರಿದ್ದಾರೆ, ಆ ಊರಲ್ಲಿ ಏನು ಕೆಲಸ ಆಗಬೇಕು, ಏನು ಪ್ರಾಬ್ಲಮ್ ಇದೆ, ಇದು ಯಾವುದೂ ಇಲ್ಲ. 10 ವರ್ಷದಿಂದ ನೋಡಿದ್ವಿ ನಾವು, ಕೆಲವರೆಲ್ಲ ಕಾರಣಾಂತರಗಳಿಂದ ಒಂದು 10 ವರ್ಷದಿಂದ ಇದ್ದೋಗಿದ್ದೀವಿ ಅಂತ ಅವನು ಹೇಳಿದೆ. ಅದರಿಂದ ನಾವು ಯುವಕರಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಡಿಸ್ಟಿಕ್ಗೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಆರಿಸ್ಕೊಳ್ಳಿ ಅಂತ ಹೇಳೋಣ ಅಂತ, ನಿಮ್ಮನ್ನು ನಿಮ್ಮ ಮೂಲಕ ಜನಗಳಿಗೆ ಹೇಳೋಣ ಅಂತ ಇದನ್ನು ಪ್ರೆಸ್ ಮೀಟ್ ಕರೆದಿದ್ದೀವಿ. ಇವಾಗ ಒಂದು ನರೇಂದ್ರ ಮೋದಿ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ವ್ಯಕ್ತಿನೂ ಹೌದು. ಅವ್ರದ್ದು ಯಾವುದೋ ಅವ್ರಿಗೇನು ಆ ಥರ ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ. ಒಳ್ಳೆ ವ್ಯಕ್ತಿ ಹೇಳ್ಬೇಕಂದ್ರೆ ಒಂದು ದಿವಸ ಆಗ್ತದೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ. ಅಂಥ ವ್ಯಕ್ತಿ ಅದರಿಂದ ಎನ್ ಡಿ ಎ ಏನಿದೆಯೋ, ಏನು ಇದಾಗಿದೆಯೋ, ಅವ್ರಿಗೆ ನಮ್ಮ ಬೆಂಬಲ ಕೊಡೋಣ ಅಂತ. ನಾವು ಕಾಂಗ್ರೆಸ್ಸಲ್ಲಿ ಇರೋದು ಕೆ ಎಚ್ ಮುನಿಯಪ್ಪ ಬಣ್ಣದಲ್ಲೇ ನಾವು ಗುರುತಿಸ್ಕೊಂಡಿದ್ದು ಎಲ್ಲ ಇದ್ದಿದ್ದು ಕೆ ಎಚ್ ಮುನಿಯಪ್ಪದಲ್ಲೇ. ಇವಾಗ ಏನಾಗಿದೆ, ಎಲ್ಲ ಒಂದಾಗಿದ್ದೀವಿ ಅಂತ ಹೇಳ್ತಾವ್ರೆ, ಎಲ್ಲ ಮೇಲೆ ಮೇಲೆ ಕೇಳ್ತಾರೆ. ಇಲ್ಲಿ ಯಾರು ಬಂದು ಯಾರನ್ನು ಮಾತಾಡಿಸೂ ಇಲ್ಲ. ಲಾಸ್ಟ್ ಟೈಮೆಲ್ಲ ಬಂದು ಇದೇ ಏನು ಘಟಬಂಧನ್ ಲೀಡರ್ಗಳಿದ್ದಾರೆ, ರಮೇಶ್ ಕುಮಾರ್ ಆಗ್ಬೋದು, ಸುಧಾಕರ್ ಆಗ್ಬೋದು, ಕೊತ್ತೂರು ಮಂಜು ಆಗ್ಬೋದು, ಇವರೆಲ್ಲ ಬಂದು ಬಿ ಜೆ ಪಿ ಮಾಡಿದ್ರು ವೈಯಕ್ತಿಕವಾಗಿ. ಕೆ ಎಚ್ ಮುನಿಯಪ್ಪನ ವೈಯಕ್ತಿಕವಾಗಿ ಮಾಡಿದ್ರೆ ಏನು, ಹಾಂ, ಜನಗಳಿಗೋಸ್ಕರ ಇವ್ರು ಯಾರು ಮಾಡಿಲ್ಲ, ಬಿ ಜೆ ಪಿಗಿಂತ ಮಾಡಿದ್ದು ಏನು. ಕೆ ಎಚ್ ಮುನಿಯಪ್ಪನ ಮೇಲೆ ದ್ವೇಷಕ್ಕೆ, ಸ್ವಂತ ದ್ವೇಷಗಳಿಗೆ ಇವರು ಜನಕ್ಕೋಸ್ಕರ ಮಾಡಿದ್ದೇನಿಲ್ಲ, ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಅದೇ ಈ ಸಲ ಬಂದು ಮತ್ತೆ ಕೆ ಎಚ್ ಮುನಿಯಪ್ಪ ಅವ್ರಿಗೋ ಏನೋ ಅವರು ಫ್ಯಾಮಿಲಿಗೆ ಏನೋ ಟಿಕೆಟ್ ಕೊಡುವಾಗ ಅದೇನು ರೈಟು ಲೆಫ್ಟು ಅಂತ ಒಂದು ತಂದಿಟ್ರು. ಲೆಫ್ಟ್ ಅವ್ರಿಗೆ ಕೊಟ್ಟರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಇವರು ಎಲ್ಲ ಮಾಡಿ ಹೋಗಿ, ಮತ್ತು ಅದೇ ಲೆಫ್ಟ್ ಅವ್ರಿಗೆ ಕೊಟ್ಟಾಗ ಈ ರೈಟ್ ಅವ್ರಿಗೆ ಕೇಳದೆ ಅದೇ ರಾಜೀನಾಮೆ ಕೊಡದೆ ಇವರು ಸ್ವಂತ ವಿಷಯಗಳಿಗೆ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನಮ್ಮ ಮುಳಬಾಲ್ ತಾಲೂಕು ಜನ, ನಮ್ಮ ಕೋಲಾರ ಡಿಸ್ಟಿಕ್ ಜನಗೆ ಇವಾಗ ಅಲ್ಲೋದು ಎಚ್ಚೆತ್ತುಕೊಂಡು ಒಳ್ಳೆ ಆಡಳಿತ ಕೊಡೋರಂಥ ನಾಯಕರಿಗೆ ಓಟಾಗಬೇಕು ಅಂತ ನಿಮ್ಮ ಮೂಲಕ ಜನಗಳಿಗೆ ಹೇಳೋಂಥ. ಮತ್ತು ನಾವು ಕೆ ಎಚ್ ಮುನಿಯಪ್ಪ ಹೇಳಿದ್ರೂ ನಾವು ಮಾಡಲ್ಲ. ಅದೇ 5 ವರ್ಷ ಹಿಂದುಗಡೆ ಅವ್ರು ಏನು ಮಾತಾಡಿದ್ದಾರೆ, ನಾವು ಸೋಲಿಸ್ತೀವಿ, ಸೋಲಿಸೋದು ಈಜಿ, ಗೆಲ್ಲಿಸೋದು ಕಷ್ಟ. ಈವಾಗ ನಾವು ಗೆಲ್ಲಿಸ್ತೀವಿ, ಲಾಸ್ಟ್ ಟೈಮ್ಸ್ ಮುನಿಯಪ್ಪನವ್ರನ್ನ ಸೋಲಿಸೋದು ಈಜಿ, ಗೆಲ್ಲಿಸೋದು ಕಷ್ಟ. ಇವಾಗ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನಮ್ಮ ಜನಗಳಿಗೂ ನಮಗಿರೋಂಥ ಫಾಲೋವರ್ಸ್ಗೂ ಎಲ್ಲ ಹೇಳಿ ನಾವು ಎನ್ ಡಿ ಎಗೆ ಸಪೋರ್ಟ್ ಮಾಡೋಣ ಅಂತ ನಿಮ್ಮ ಮೂಲಕ ಹೇಳೋಣ ಅಂತ ನಿಮ್ಮನ್ನು ಕರೆದಿದ್ದೆ. ಸರ್, ಪಕ್ಷಕ್ಕಿಂತ ವೈಯಕ್ತಿಕವಾಗೂ ಆಗಿದೆ, ವೈಯಕ್ತಿಕ ಬೇಡ. ಪಕ್ಷದಿಂದ ಏನಾಗಿದೆ ಅಂದರೆ ನಾವು ಬಂದು ಲೋಕಲ್ ಲೀಡರ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಫಸ್ಟೆಲ್ಲ ಇದು ಮಾಡಿದ್ವಿ. ಆವಾಗ ಜೆ ಡಿ ಎಸ್ ಅಲ್ಲಿ ಏನು ಮಾಡಿದ್ರು, ಲೋಕಲ್ ಲೀಡರ್ ಕೊಡಬೇಕಂದಾಗ ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು, ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ರು. ಆವಾಗ ನಾವು ಯಾರಿಗೆ ದೊಡ್ಡ ಚೌಡಪ್ಪಗೆ ಮಾಡಿದ್ದು ನಾವು, ಒಂದು 22,000 ಓಟನ್ನು ಬಂತು. ಒಂದು ಆವಾಗ ಸ್ವಲ್ಪ ಟೈಮ್ ಸಾಲದೆ ಇರೋದ್ರಿಂದ ಅವರು ಸೋತರು ಲೋಕಲ್ ಲೀಡರು. ಅದಾದಮೇಲೆ ಮತ್ತೆ ಹಂಗೆ ಇದ್ವಿ, ಮತ್ತೆ ಕೊತ್ತೂರು ಮಂಜು ಬಂದರು, ಅವರು ಲೋಕಲ್ ಅಂತ ಅವ್ರಿಗೂ ಮಾಡಿದ್ವಿ.
ಅವ್ರು ಮಾಡಿದವ್ರಿಗಿಂತ ಮಾಡದೇ ಇರೋರಿಗೆ ಅಷ್ಟು ಪ್ರಿಫರೆನ್ಸ್ ಕೊಟ್ಟು ಅವರು ಎಲ್ಲನೂ ಒಳ್ಳೆ ಕಾರ್ಯಕರ್ತನಿಗೆಲ್ಲ ಬಿಟ್ಕೊಟ್ರು. ಮತ್ತು ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ಬಂತು, ಸರಿ ಮಂಜುನು ಇವರೆಲ್ಲ ಮತ್ತೆ ಲೋಕಲ್ ಅಲ್ವಾ, ಲೋಕಲ್ ಅಂತಲೇ ಮಂಜುಗೆ ಮಾಡಿದ್ದು, ಲೋಕಲ್ ಅಂತಲೇ ದೊಡ್ಡ ಚೌಡಪ್ಪ ಮಾಡಿದ್ದು, ಮತ್ತೆ ಎಲ್ಲ ಪಾರ್ಟಿಯವರು ಬಂದು ಬೇರೆಯವ್ರನ್ನ ಕರೆಸ್ಕೊಂಡ್ರು. ಆವಾಗೆಲ್ಲ ಹೇಳಿದ್ರೆ ಯಾರೂ ಕಿವಿ ಕೊಡಲಿಲ್ಲ. ಯಾರನ್ನ ಕರ್ಕೊಂಡು ಬರ್ತಾರೆ, ಎಲ್ಲೋ ಡೀಲ್ ಮಾಡ್ಕೊಳ್ತಾರೆ, ಇದು ಮಾಡ್ಕೊಳ್ತಾರೆ, ಎಲೆಕ್ಷನಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಾಗ್ಬೋದು ಇವನ್ನ ಮಾಡೋರೇ ಇಲ್ಲ. ನನಗಿಂತ ನಮ್ಮ ತಾಲೂಕಿಗೆ ಹೆಚ್ಚು ಅನ್ಯಾಯವಾಗಿದೆ. ಇವಾಗ ಎ ಪಿ ಎಂ ಸಿ ಮಾರ್ಕೆಟ್ ಇದೆ, ಲಕ್ಷಗಳು ಲಕ್ಷಗಳು ಬರ್ತವೆ ಎ ಪಿ ಎಂ ಸಿಗೆಲ್ಲ ಫೀಸು, ಮೂಲಭೂತ ಸೌಕರ್ಯಗಳು ಇದುವರೆಗೂ ಕೇಳೋರು ಯಾರು ಅದನ್ನು? ಸರ್, ಈಗ ಮೈತ್ರಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮ ಗುರುಗಳು ನಿಮ್ಮ ಇವರು ಸಚಿವರು ಆಗಿದ್ದಾರೆ, ಅದೇ ರೀತಿ ಸರ್ಕಾರ ಕೂಡ ಕರ್ನಾಟಕದಲ್ಲಿ ಇದೆ, ಅದರಲ್ಲಿ ನೀವು ಸಪೋರ್ಟ್? ಸರ್, ಇಲ್ಲಿ ಏನಾಗಿದೆ ಅಂದರೆ ಅವರೂ ಸ್ವಾರ್ಥದನೇ ಆಗ್ತಾ ಇದೆ. ಇವಾಗ ಹೈಕಮಾಂಡಿಂಗ್ ಅವರೆಲ್ಲ ಕೆ ಎಚ್ ಮುನಿಯಪ್ಪ ಅವರು ಹೇಳಿದರು, ನಮ್ಮ ಡಿಸ್ಟಿಕಲ್ಲಿ ಒಂದಾಗಿ ಕೂರಿಸ್ಕೊಂಡು ಎಲ್ಲರನ್ನ ಮಾತಾಡಿ ಒಂದು ಲೋಕಲಲ್ಲೆಲ್ಲ ಸರಿ ಮಾಡಿಕೊಂಡು ಮತ್ತೆ ಎಲೆಕ್ಷನ್ದು ಏನಾದರೂ ಮಾತಾಡ್ಬೇಕಂತ ಹೇಳಿದ್ರು. ಯಾರೂ ಅದ್ರ ಬಗ್ಗೆನೇ ಮಾತಾಡಿಲ್ಲ. ನಿನ್ನೆ ಆನಂದ್ ರೆಡ್ಡಿ ಅವರು ಹೇಳಿದ್ದಾರೆ ಕೂಲಂಕುಷವಾಗಿ, ಇದನ್ನು ಅಲ್ಲಿ ಯಾರನ್ನ ಒಂದಾಗಿ ಮಾಡೋಕ್ಕೆ ಬರಲಿಲ್ಲ. ಇವರು ಯಾರೂ ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಕೋಲಾರ ಡಿಸ್ಟಿಕ್ ಅಂದರೆ ಅದು ಯಾಕೋ ಏನೋ ಇಷ್ಟು ನೆಗ್ಲೆಕ್ಟಾಗಿ ನೋಡ್ತಾರೆ. ಇಲ್ಲಿನ ಯಾವುದೇ ಗೌರ್ಮೆಂಟ್ ಬರಲೂ ಅದೇ ಥರ ಆಗ್ತಾ ಇದೆ. ಸರ್, ನಮ್ಮನ್ನಂತಲ್ಲ, ಇಲ್ಲಿ ಲೀಡರ್ಗಳನ್ನೇ ಯಾರನ್ನೂ ಅಪ್ರೋಚ್ ಆಗಿಲ್ಲ, ಒಗ್ಗಟ್ಟಿಲ್ಲ. ಅವರ ಯಾರೋ ಲೀಡರ್ಗಳಂತ ಹೋಗ್ತಾರೆ, ಆ ಗಠಬಂಧನ್ ಅವರು ಕೆಲವರು ಸೇರಿಕೊಂಡು ಅಲ್ಲೆಲ್ಲೆಲ್ಲ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ ಅಷ್ಟೇ. ಒರಿಜಿನಲ್ ಕಾಂಗ್ರೆಸ್ ಅವ್ರನ್ನ ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಇವಾಗ ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೋಗಿದ್ದಾರೆ, ನೀವು ನೋಡಿದ್ರೆ, ನಾವು ನೋಡಿದ್ವಿ ನಿಮ್ಮ ಮಾಧ್ಯಮದಲ್ಲಿ, ಮಾಧ್ಯಮದ ಮೂಲಕ ನೋಡಿದ್ವಿ. ಅವರು ಏನೋ ಇದಾರೆ ಅನ್ನಿಸ್ತಾ ಇದೆ, ಅವ್ರು ಕೂಡ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಈ ಥರ ಆಗಿದೆ ಅಂತ ಹೇಳ್ತಾ ಇಲ್ಲ. ಇದ್ರದ್ದು ಯಾರು ಲೋಕಲಲ್ಲಿ ಇದು ಸ್ಪಂದಿಸೋರು ಇಲ್ಲ. ಇಲ್ಲ, ಯಾರು ಯಾರನ್ನೂ ಸಂಪರ್ಕ ಮಾಡಿಲ್ಲ. ಇವಾಗ 5 ವರ್ಷದ ಹಿಂದುಗಡೆ ನಾವೇ ಕೆ ಎಚ್ ಮುನಿಯಪ್ಪನ ಎಲೆಕ್ಷನ್ ಎಲ್ಲ ನಡೆಸಿದ್ದು ಹೋಗಿದ್ದು ಎಲ್ಲ ನಾವೇ, ಯಾರು ಇಲ್ಲ. ಇಲ್ಲ, 5 ವರ್ಷದಲ್ಲಿ ಯಾರು ಎಲೆಕ್ಷನ್ ನಡೆಸಿದ್ರು ಅವ್ರನ್ನ ಯಾರು ಮೀಟ್ ಆಗ್ತಾ ಇಲ್ಲ, ಯಾರನ್ನೂ ಮಾತಾಡಿಸ್ತಾನೆ ಇಲ್ಲ. ಯಾರು ಇಲ್ಲ, ಇದುವರೆಗೂ ಯಾರು ಇಲ್ಲ. ಹೌದೌದು. ಯಾರು ಸರ್? ನಾವು ಪಾರ್ಟಿಯಲ್ಲಿ ಇದ್ದೀವಿ, ಪಾರ್ಟಿ ಪ್ರಿನ್ಸಿಪಾಲ್ಗೆ, ನಾವು ಪಾರ್ಟಿ ಪ್ರಿನ್ಸಿಪಾಲ್ಗೆ ಮಾಡಿದ್ವಿ ಗಠಬಂಧನ್ ಪರ ಮಾಡ್ತಾ. ಅದೇ ಅದೇ ಹೇಳಿದ್ದು, ಗಠಬಂಧನ್ ಪರ ಉಲ್ಟಾ ಆಗ್ತಾ ಇದೆ ಅಂತ. ಏನಾದ್ರೆ ಅಂದರೆ, ಇವಾಗ ಒಬ್ಬ ಮನುಷ್ಯನ ನೋಡ್ಬೇಕಾದ್ರೆ ಟೈಮ್ ಬೇಕಾಗ್ತದೆ. ನಮ್ಮ ಸ್ಥಳೀಯರಾಗಿ ಕೆ ಎಚ್ ಮುನಿಯಪ್ಪ ಒಳ್ಳೆ ನಾಯಕರು ಅಂತ ನಮ್ಮ ನಮ್ಮ ಯಾರು ಮೋದಿಯವರು ಕೆಟ್ಟದವರು ಅಂತ ನಾವೆಲ್ಲೂ ಭಾಷಣ ಮಾಡಿಲ್ಲ. ಇಲ್ಲಿರೋರು ಒಳ್ಳೆಯವರು, ಅವ್ರಿಗೆ ಒಂದು ಅವಕಾಶ ಕೊಡಬೇಕು, ಅವ್ರ ಹಿಂದ್ಗಡೆ ಮಾಡ್ಬೇಕು, ಒಳ್ಳೆಯವ್ರು ಮಾಡ್ಬೇಕು ಅಂತ ಮಾಡ್ತೀವಿ. ಈಗ ಮೋದಿಯನ್ನು ಮಾತಾಡೋಂಥ ದೊಡ್ಡವರು ಅಲ್ಲ ನಾವು, ಇದೂ ಅಲ್ಲ. ಅವ್ರು ಮಾತಾಡ್ತಾರೆ ಬೇಕಾದ್ರೆ. ಇಲ್ಲ, ನಾವೆಲ್ಲ ಮಾಡ್ತಾ ಇದ್ದೀವಿ, ನಮ್ಮನ್ನು ಯಾರು ಸಂಪರ್ಕನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಾವು ಅದಕ್ಕೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಹೌದು ಸರ್, ಇವಾಗ ನಾವು ನೋಡಿದೀವಲ್ಲ, ಕೆ ಎಚ್ ಮುನಿಯಪ್ಪನಿಗೂ ಒಂದು 3 ಎಲೆಕ್ಷನಲ್ಲಿ ಮಾಡಿದ್ದೀವಿ. ಯಾರಿಗಾದ್ರೂ ಏನೋ ತೊಂದರೆಗಳಾಗಿದ್ರೆ ಹೇಳ್ಬಿಡಲಿ, ಯಾರೋ ಅವ್ರ ಸ್ವಾರ್ಥಕ್ಕೆ ಏನೋ ತೊಂದರೆಗಳಾಗಿದೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ನಮ್ಮ ಉಳ್ಬಾಲ್ ತಾಲೂಕಲ್ಲಿ ಹೇಳಿ ಯಾರ್ಯಾರಿಗೆ ತೊಂದರೆ ಆಗಿಬಿಟ್ಟಿದೆ. ಕೆ ಎಚ್ ಮುನಿಯಪ್ಪಿಂದ ಬೆಳೆದವರು, ಅವ್ರು ಬಂದರೆ ಕಾಲು ಮುಗಿತಾ ಇದ್ದವರು ಕೆ ಎಚ್ ಮುನಿಯಪ್ಪನ ಮಾತಾಡೋಂಥವ್ರು ಆಗಿದ್ದಾರೆ. ಇಲ್ಲಿ ನಮ್ಮ ಮುಳ್ಬಾಲ್ ತಾಲೂಕ ನಮಗೆ ಪ್ರಮುಖ ನಾಯಕರಾಗಿದ್ದು ಕೆ ಎಚ್ ಮುನಿಯಪ್ಪನವರ. ಇಲ್ಲಿ ಸರ್ ನಮ್ಮ ಜೊತೆಗೆ ಎಲ್ಲರೂ ಇದ್ರು. ಇವಾಗ ಜನ ಎಲ್ಲರೂ ಲೀಡ್ರ್ಗಳೇ. ಇವಾಗ ಲೀಡ್ರ್ ಅಂದರೆ ಇಲ್ಲಿ ದೊಡ್ಡ ಲೀಡ್ರ್ ಅಂತ ಯಾರು ಅಂತ ಅನ್ಸ್ಕೊಳ್ಳೋ, ಯಾರು ಪಂಚಾಯತಿ ಹೋದ್ರು ಒಬ್ಬೊಬ್ರು ಲೀಡ್ರ್ಗಳು ಇರ್ತಾರೆ. ಇವಾಗ ನಿನ್ನೆ ರಾಮು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ನೋಡಿದೆ, ಎಬ್ಬಣಿ ರಾಮು ಅವರು, ಅವ್ರದ್ದು ಅದೇ ಆನಂದ್ ರೆಡ್ಡಿ. ಅರೆ ಹೇಳಿದ್ದಾರೆ ಅವರು, ಇನ್ನ ಮಾತಾಡ್ತೀವಿ ಹೋಗ್ತೀವಿ ಅಂತ ನಿಮ್ಮ ಮುಂದೆ ಹೇಳಿದ್ದಾರೆ ಅಷ್ಟೇ. ಇವಾಗ ನಾನು ಹಿಂಗೆ ನಾವು ಡೈರೆಕ್ಟಾಗಿ ಹೇಳ್ತಿದ್ದೀವಿ, ಅವರೆಲ್ಲ ಕೆಲವರು ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮು ಅದೇ ಡೈರೆಕ್ಟಾಗಿ
ಯಾರು ವೇಣುಗೋಪಾಲ್ನವರು, ಯಾರು ನಮ್ಮ ರಿಲೇಷನ್ ಅವರು, ನಾನು ಸಸ್ಪೆಂಡ್ ಮಾಡೋಕ್ಕಂತ ಮಾತಾಡಿದವರೆಲ್ಲ ಅಲ್ಲಿ ಇವಾಗ ಗಠಬಂಧನ್ ಅವರು, ಇವತ್ತು ನಾವು ಕಾಂಗ್ರೆಸ್ ಅಂತ ಇದ್ದಾರೆ. ಲಾಸ್ಟ್ ಟೈಮ್ 5 ವರ್ಷ ಹಿಂದ್ಗಡೆ ಮಾತಾಡಿದ್ರಲ್ಲ ನೀವೆಲ್ಲ ಕಂಡಿದ್ರೆ, ವೇಣುಗೋಪಾಲ್ ಯಾರು, ಏನು ನಮ್ಮ ರಿಲೇಷನ್ನ ನಾನು ಸಸ್ಪೆಂಡ್ ಮಾಡೋಕ್ಕೆ, ನನಗೆ ಇನ್ನೊಂದು ಪಾರ್ಟಿ ಇಲ್ವಾ ಅಂಥವರೆಲ್ಲ ಈ ಪಾರ್ಟಿ ಕಟ್ತಾರೇನ್ರಿ. ಎಲ್ಲಿ ಒಮ್ಮತ್ತಾಗಿ ಅವರು ಕೆ ಎಚ್ ಮುನಿಯಪ್ಪ ಪಾಪ ಬಂದು ಯಾರಿಗೆ ಹೇಳೋದು ಇವಾಗ? ಅಲ್ಲಲ್ಲ, ನಾವೆಲ್ಲ ಹೇಳಿದ್ದೀವಿ, ಅವ್ರಿಗೆ ಸೀಟ್ ಕೊಡೋಕ್ಕೆಲ್ಲ ಮಾತಾಡಿ ಹೇಳಿದ್ದೀವಲ್ಲ, ಸೀಟ್ ಬರ್ತದೆ ಮಾಡೋಣ ಅಂತ ಹೇಳಿದ್ದೀವಿ. ಅವ್ರು ಹೇಳಕ್ಕೆ ಒಂದಾಗಿ ಮಾಡೋಣ ಅಂತ ಕೆ ಎಚ್ ಮುನಿಯಪ್ಪರು ಹೇಳಿದ್ರೆ ಆ ಮೀಟಿಂಗೇ ಮಾಡಿಲ್ವಲ್ಲ. ಕೆ ಎಚ್ ಮುನಿಯಪ್ಪರು ಹೇಳಿದ್ದಾರೆ, ಇವರು ಅವ್ರೊಂದು ದೊಡ್ಡ ಸ್ಥಾನದಲ್ಲಿರೋದ್ರಿಂದ ಅವ್ರಿಗೆ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಬಾಧೆ ನಮಗಿರೋದು ಈ ಲೋಕಲಲ್ಲಿರೋ ಯಾವ ಥರ ಇದೆ ಅಂತ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಈ ಲೋಕಲಲ್ಲಿರೋ ಪರಿಸ್ಥಿತಿಯನ್ನು. ಯಾರು ಸರ್? ಸರ್, ಅದು ಎಲ್ಲರನ್ನು ಕರೆದು ಮಾತಾಡ್ಬೇಕು ಸರ್, ನಾನು ಒಬ್ಬನೇ ಹೇಳೋವಂಥದ್ದಲ್ಲ. ಇನ್ನು ಹೌದು ಸರ್, ಇವಾಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇ ಬಂದಾಗ ಇನ್ನು ಕೊಳ್ಳೇ ಬೇಕಲ್ವಾ? ನಾಳೆ ನಾಳೆದ್ದು ಅಂದ್ರೆ ಆ ಥರ ವೇಟ್ ಇರೋ ಲೀಡ್ರ್ ಇಲ್ಲ. ನನ್ನ ಹತ್ರ ಒಂದು 500 ಓಟ್ ಇರ್ಬೋದು, 500 ಓಟ್ ಮಾತ್ರ ಹೇಳ್ಬೋದು. ನಾನು 50,000 ಓಟೆಲ್ಲ ಟರ್ನ್ ಮಾಡೋಕ್ಕಾಗಲ್ಲ. ಅದು ಮಾಡಬೇಕಾದ್ರೆ ಮೊದಲೇ ದೊಡ್ಡ ನಾಯಕರೆಲ್ಲ ಒಂದಾಗಿ ಎಲ್ಲ ಗೌರವ ಕೊಟ್ಕೊಂಡು ಆ ಲೋಕಲಲ್ಲಿ ಏನೇನು ಪರಿಸ್ಥಿತಿಗಳು ಅವೆಲ್ಲ ಮೊದಲೇ ಮಾಡಬೇಕು ಸರ್. ಯಾರು ನಮ್ಮಲ್ಲೂ ಇವಾಗ ನನ್ನ ಬಂದು ಯಾರು ಬಂದು ನಮಗೆ ಬಂದು, ನಾನು 10 ವರ್ಷದಿಂದ ಗ್ಯಾಪ್ ಇರೋದ್ರಿಂದ ಇವಾಗ 3-4-6 ತಿಂಗಳಿಂದ ಇಲ್ಲಿರೋದ್ರಿಂದ ಲೋಕಲಲ್ಲಿ ಮೊದಲಿಂದ ನಮ್ಮ ಫಾಲೋವರ್ಸು ಇನ್ನೋರು ಯಾರಿದ್ದರು ಅವ್ರನ್ನ ಯಾರೂ ಬಂದು ಇದು ಮಾಡಿಲ್ಲ. ಅವರೆಲ್ಲ ಬಂದು ಹೇಳಿದ ಮೇಲೆ ಈ ಥರ ನಾವೆಲ್ಲ ಒಂದು ಈ ಥರ ಇದ್ದರೆ ಆಗಲ್ಲ, ಇಲ್ಲಿ ಬಡದಾಡ್ಕೊಂಡು ಇದ್ಕೊಂಡು ಮುಂದಿನ ಭವಿಷ್ಯತ್ಗಳೆಲ್ಲ ಮರ್ಯಾದೆನೂ ಇರಲ್ಲ. ಇವತ್ತು ಮಾತಾಡಿಲ್ಲ, ಯಾರೋ ಗೆಲ್ತಾರೆ ಹೋಗ್ತಾರೆ, ನಾಳೆ ದಿವಸ ಯಾರಿಗಾದ್ರೂ ಒಂದು ಕೆಲಸ ಆಗ್ಬೇಕಾದ್ರೆ ಯಾರನ್ನ ಕೇಳ್ತೀರ ಸರ್? ನಮ್ಮ ಲೋಕಲಲ್ಲಿ ಕೆಲವು ಲೀಡರ್ಗಳೆಲ್ಲ ಬಂದು ಮಾಡಿದ್ದಾರೆ. ಇಲ್ಲ, ಶಾಸಕರೇನು ಭೇಟಿ ಮಾಡಿಲ್ಲ. ಸರ್, ಸಂಪರ್ಕದಲ್ಲಿ ಚೆನ್ನಾಗಿ ಇದ್ರು ಆವಾಗ, ಇದು 5 ವರ್ಷದ ಹಿಂದ್ಗಡೆ, ಅದು ಬೇರೆ ಅಲ್ವಾ? ಹೌದೌದೌದೌದು, ಅವ್ರದೇ ಪಕ್ಷ. ನಾವಿವಾಗ ಮೈನ್ ನೋಡ್ತಾ ಇರೋದು ನರೇಂದ್ರ ಮೋದಿ ಸರ್. ಯಾಕಂದ್ರೆ ನಾನು ಮುಳಬಾಗಿಲು ತಾಲೂಕಲ್ಲಿ ಇದ್ದುಕೊಂಡು ಇಷ್ಟು ವರ್ಷ ಇದುವರೆಗೆ ನಾನು ಶಾಸಕರನ್ನ ಎಲೆಕ್ಷನ್ನಲ್ಲೂ ನೋಡಿಲ್ಲ, ಇದುವರೆಗೂ ನಾನು ಮುಖಾಮುಖಿ ನಾವು ನೋಡಿಕೊಂಡೇ ಇಲ್ಲ ಸರ್. ನಮ್ಮ ಲೋಕಲ್ ಲೀಡರ್ಗಳಿಗೆ ಕೊಟ್ಟಿದ್ರೆ ತಾನೇ ಪರಿಚಯ ಇರೋಕ್ಕೆ. ನಾನು ಮೊದಲೇ ಹೇಳಿದ್ದೀನಲ್ಲ ನಿಮ್ಗೆ, ಆಚೆಯವ್ರನ್ನ ಕರ್ಕೊಂಡು ಬಂದು ಎಲ್ಲ ML Aಗಳು ಮಾಡಿದ್ರೆ ಅದೇ ಥರ ಇರ್ತದೆ. ನಾವು ಆ ಪಾರ್ಟಿಗೆ ದುಡ್ದಿದ್ದವರು, ಇವರೆಲ್ಲ ಬರೋಕ್ಕೆ ಮೊದಲು JDS ಕಟ್ಟಿದ್ದೆ ಆಲಂಗೂರು ನಾವೆಲ್ಲ. ಇಲ್ಲ, ನಾವು ಲೋಕಲ್ಲ ಕೂತ್ಕೊಂಡು ಮಾಡಿಕೊಂಡು ಇದು ಮಾಡಿದ್ದೀವಿ, ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಏನು ಸೇರ್ಪಡೆ ಅಂತೇನಿಲ್ಲ ಸರ್, ಬೆಂಬಲ ಕೊಡ್ತಾ ಇದ್ದು. ನೋಡೋಣ ಸರ್, ಅವರೆಲ್ಲ ಮಾತಾಡಿ ಇದು ಮಾಡಿದ್ಮೇಲೆ ಅವರುನ್ನ ಅವ್ರು ಕೂಡ ಏನಂದ್ರೆ ಅವರು ನಿಲ್ಲಿಸಿದ್ದಾರೆ, ಅವ್ರನ್ನು ಸ್ವಲ್ಪ ಓಡಾಡಬೇಕಾಗ್ತದೆ. ನಾನೊಂದು ಕಿವಿ ಮಾತು ಅವ್ರಿಗೂ ಲೀಡ್ರ್ಗಳ ಹತ್ರ ಅವ್ರನ್ನ ಅಪ್ರೋಚ್ ಆಗಬೇಕು. ಬರೀ ಮೋದಿ ಹೆಸರು ಹೇಳ್ಕೊಂಡೇ ಹೋಗ್ತಾರೆ, ಅದು ಟೋಟಲಾಗಿ ಇವರು ಇವಾಗ ಇರೋರು ಕೂಡ ಮೋದಿ ಹೆಸರು ಹೇಳ್ಕೊಂಡಿದ್ದಾರೆ. ಆ ಥರ ಇರೋಕ್ಕಲ್ಲ, ಇರೋ ಲೀಡ್ರ್ಗಳನ್ನು ಮಾತಾಡಿಸ್ಬೇಕು ಅವ್ರು ಹೋಗಿ. ಅಂದರೆ ಇವಾಗ ನೀವು ನಿಮ್ಮ ಲೆಕ್ಕಾಚಾರದಲ್ಲಿ ಇವಾಗ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಬಲ ಜಾಸ್ತಿ ಇದೆ ಅಥವಾ NDA ಸರ್? ಇಲ್ಲ, ನಮ್ಮ ಸಮೀಕ್ಷೆ ಪ್ರಕಾರ ಇವಾಗ ಬಂದು ಶಿಡ್ಲಘಟ್ಟ ನೋಡಿದ್ದೀವಿ, ಚಿಂತಾಮಣಿ ನೋಡಿದ್ದೀವಿ, ಎಲ್ಲ ನೋಡ್ಕೊಂಡು ಬಂದು ನನಗೆ ರೈತರ ಸಂಪರ್ಕನೂ ಇದೆಯಲ್ಲ ಮೊದಲಿಂದನು ನೋಡಿದ್ದೀವಿ. NDAಗೆ ಸಪೋರ್ಟ್ ಇದೆ. ಇಲ್ಲ ಸರ್, ನಾವು ಹೇಳಿದ್ರಲ್ಲ ಕೆ ಎಚ್ ಮುನಿಯಪ್ಪ ಹೇಳಿದ್ರೇನೆ ಹೇಳಿದ್ರು ನಾವು ಮಾಡಲ್ಲ ಅಂತ ಹೇಳ್ತಾ ಇದೀವಲ್ಲ ಇವಾಗ ಸರ್. ಅವ್ರಿಗೆ ಮರ್ಯಾದೆ ಇಲ್ಲ ಅಂದ್ರೆ ನಮ್ಗೆ ಇನ್ನೆಲ್ಲಿ ಮರ್ಯಾದೆ ಕೊಡಿಸ್ತಾರೆ ಅವರು? ಅವ್ರಿಗೆ ಮರ್ಯಾದೆ ಇಲ್ಲ ಅಲ್ಲೇ. ಸರ್, ಅದೆಲ್ಲ ಹೇಳಿದ್ದಾರೆ, ಮೊದಲೇ ಹೇಳಿದಾರಲ್ವ ಪಾಪ, ಅವರು ಹೇಳಿದ್ದಾರೆ, ಅವ್ರದ್ದೇನು ತಪ್ಪು ಏನಿದೆ ಅವ್ರು ಹೇಳಿದಾರಲ್ಲ. ಎಲ್ಲ ಬಂದು ಲೋಕಲಲ್ಲಿ ಕೂತ್ಕೊಂಡು ಮಾತಾಡ್ಬೇಕು
ಸರ್ ಕಾಂಗ್ರೆಸ್ಗೆ ಮಾಡಿ ಇಲ್ಲಿರೋ ಪರಿಸ್ಥಿತಿಗಳನ್ನು ಒಗ್ಗೂಡಿಸಿ ಮಾತಾಡ್ಬೇಕಲ್ಲ. ಯಾರು ಮಾತಾಡಿದ್ದಾರೆ? ಮಾತಾಡಿಲ್ಲ, ಟೈಮ್ ಮೀರ್ ಹೋಗಿದೆ. ಇವಾಗ ಅವರು 2 ತಿಂಗಳಿಂದ ಹೇಳ್ತಾನೆ ಇದ್ರು ಸರ್, ನಾವೆಲ್ಲ ನಿರ್ಧಾರ ಕೆ ಎಚ್ ಮುನಿಯಪ್ಪ ಹೇಳಿದ್ರು ಮಾಡಲ್ಲ. ಕೊನೆದಾಗಿ ಏನು ನಮ್ಮ ಜನಗಳಿಗೆ ಹೇಳೋದು ಒಂದೇ ಒಂದು ಏನಂದರೆ, ಯುವಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ಮೊದಲ ತಲ ರಾಜಕೀಯ ಇಲ್ಲ, ದುಡ್ಡಿನ ಆಸೆಗೆ ದುಡ್ಡಿನ ಆಸೆಗೆ ಬಿಟ್ಟು ನಮ್ಮ ಈ ಆಡಳಿತ ಯಾರು ಚೆನ್ನಾಗಿ ನಡೆಸ್ಕೊಡ್ತಾರೆ ಏನು ಅಂತ ನೋಡಿಬಿಟ್ಟು ಇವಾಗ ಯುವಕರಿಗೆ ಹೇಳೋಂಥದ್ದಿಲ್ಲ. ಅದೆಲ್ಲ ಯೋಚನೆ ಮಾಡಿ ಒಳ್ಳೆ ವ್ಯಕ್ತಿಗಳನ್ನು ನೋಡಿ ನಮ್ಮ ತಾಲೂಕು, ನಮ್ಮ ಡಿಸ್ಟಿಕ್ಕು, ನಮ್ಮ ರಾಜ್ಯ ಅನ್ನೋದು ಮನಸ್ಸಲ್ಲಿ ಇಟ್ಟುಕೊಂಡು ಆ ಒಳ್ಳೆ ವ್ಯಕ್ತಿಯನ್ನು ಆರಿಸಬೇಕಾಗಿ ನಾನು ಯುವಕರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರ್ ಇದು ಮುಂದೆ ನೋಡೋಣ ಸರ್. ಸರ್ ಮುಂದೆ ನೋಡೋಣ, ರಾಜಕೀಯಗಳು ಹೆಂಗಿರ್ತಾವೋ ಹೆಂಗ ಹೋಗಿರ್ತಾವೋ ಗೊತ್ತಾಗಲ್ವಲ್ಲ. ಎ ಪಿ ಎಂ ಸಿಯಲ್ಲಿ ಮಾಜಿ ನಿರ್ದೇಶಕರಾಗಿದ್ದೀವಿ ಸರ್. ಏನು ಕರಿಬೇಕಾಗಿಲ್ಲ, ಏನು ಅಲ್ಲಲ್ಲ ಹಂಗೆ ಹೇಳ್ಕೊಳ್ತೀವಿ, ತೃಪ್ತಿ ಕರ್ಕೊಂಡು ಏನು ನಾವು ಏನು ಪ್ಯಾಕೇಜ್ ತಗೊಳ್ಳಂಗೆ ಏನು ಇಲ್ವಲ್ಲ. ಪ್ಯಾಕೇಜ್ ನಮ್ದು ಯಾವತ್ತು ಪ್ಯಾಕೇಜ್ ಇಲ್ವಲ್ಲ, ನೋಡಿದಿರಲ್ಲ ಸರ್. ಸರ್ ಏನು ಜನಗಳು ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಜನ ಮಾತಾಡ್ತಾ ಇರ್ತಾರೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.